ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಯಾವತ್ತು, ಹಾಗೆ ಈ ಸಂಕಷ್ಟಹರ ಚತುರ್ಥಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾವ ರೀತಿ ನಾವು ಆಚರಣೆ ಮಾಡ್ತೀವೋ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ದಿನವೂ ಕೂಡ ಆಚರಣೆ ಮಾಡಬೇಕಾಗತ್ತೆ. ಜೊತೆಗೆ ಈ ವರ್ಷ ಆಗಸ್ಟ್ ತಿಂಗಳಿನಲ್ಲಿಯೇ ಸಂಕಷ್ಟಹರ ಚತುರ್ಥಿ ಜೊತೆ ಗೌರಿ ಗಣೇಶ ಹಬ್ಬವೂ ಕೂಡ ಆಗಸ್ಟ್ ತಿಂಗಳಿನಲ್ಲೇ ಬಂದಿರೋದು ತುಂಬ ವಿಶೇಷ ಅಂತ ಹೇಳ್ಬೋದು. ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಯಾವತ್ತು, ಜೊತೆಗೆ ಈ ತಿಥಿ ಯಾವಾಗ ಆರಂಭವಾಗುತ್ತೆ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ 2022 ಆಗಸ್ಟ್ 15 ಸೋಮವಾರದ ದಿನ ಬಂದಿದೆ. ಚತುರ್ಥಿ ತಿಥಿ ಆರಂಭವಾಗೋದು ಆಗಸ್ಟ್ 14 ರಾತ್ರಿ 10:36 ಆರಂಭವಾಗಿ ಆಗಸ್ಟ್ 15 ರಾತ್ರಿ 9:02 ಅಂತ್ಯವಾಗತ್ತೆ. ಹಾಗೆ ಅವತ್ತಿನ ದಿನ ಆಗಸ್ಟ್ 15 ಸೋಮವಾರದ ದಿನ ರಾತ್ರಿ 9:40 ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ. ರಾತ್ರಿ 9:40 ನಂತರವೂ ಕೂಡ ಒಂದು 15 ಕಾದು ನೋಡಿ ಚಂದ್ರೋದಯ ಆಗದೇ ಇದ್ದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಅದನ್ನೇ ಚಂದ್ರ ಅಂತ ಭಾವಿಸಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ನೀವು ಉಪವಾಸವನ್ನು ಕೈಬಿಡ್ಬೋದು. ಇನ್ನು ಪ್ರತಿ ತಿಂಗಳು ಯಾವ ರೀತಿ ನೀವು ಸಂಕಷ್ಟಹರ ಚತುರ್ಥಿ ದಿನ ಗಣಪತಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀರೋ ಅದೇ ರೀತಿ ಈ ತಿಂಗಳು ಕೂಡ ಸರಳವಾಗಿ ಗಣಪತಿ ಪೂಜೆಯನ್ನು ನೆರವೇರಿಸಿ ಉಪವಾಸವಿದ್ದು ಚಂದ್ರ ದರ್ಶನವನ್ನು ಮಾಡಿ ವ್ರತವನ್ನು ಕೈಬಿಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಯಾವತ್ತು, ಈ ಸಂಕಷ್ಟಹರ ಚತುರ್ಥಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.